ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆ ಎಸ್ ಟಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತನ ಹೇಳುತ್ತಾ ಇವತ್ತಿನ ತರಗತಿ ಏನು ಮಾಡ್ತೀನಿ ರೀ ಆರಂಭಿಸುತ್ತೇನೆ. ಸ್ನೇಹಿತರೆ, ಇವತ್ತಿನ ಈ ಅವಧಿಯಲ್ಲಿ ನಾವು ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂದರೆ ಪಶ್ಚಿಮ ಘಾಟಗಳು ಹಾದು ಹೋಗಿರೋ ಭಾರತ ದೇಶದ ರಾಜ್ಯಗಳು, ಇದರ ಬಗ್ಗೆ ನಾವು ಒಂದು ಕೋಡಿನ ಮುಖಾಂತರ ಅಧ್ಯಯನ ಮಾಡೋದು ಭಾಳಷ್ಟು ಉತ್ತಮ. ನೋಡ್ರಿ ಗೆಳೆಯರೇ, ಕೋಡ್ ಬಂದುಬಿಟ್ಟು GGMKKT ಏನ್ರಿ GGMKKT. ಈ ಕೋಡ್ ನೀವು ನೆನಪಿದ್ದರೆ ಭಾರತ ದೇಶದಲ್ಲಿ ಪಶ್ಚಿಮ ಘಾಟಗಳು ಹಾದು ಹೋಗಿರೋ ಭಾರತ ದೇಶದ ರಾಜ್ಯಗಳ ಬಗ್ಗೆನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಭಾಳಷ್ಟು ಉತ್ತಮ. ನೋಡ್ರಿ ಗೆಳೆಯರೇ, ಭಾರತದಲ್ಲಿ 28 ರಾಜ್ಯಗಳು, ಅದರ ಜೊತೆಯಾಗಿ ಪಶ್ಚಿಮ ಘಾಟಗಳು ಹಾದು ಹೋಗಿರೋ ರಾಜ್ಯಗಳಂದರೆ 6 ಅಂತ ಹೇಳ್ತೀವಿ. ಈ 6ನ್ನು ಯಾವ ರೀತಿಯಾಗಿ ಒಂದು ಕೋಡಿನ ಮುಖಾಂತರ ನೆನಪಿಡಬೇಕಂತ ನಾನು ಒಂದು ನನ್ನದಾದ ಒಂದು ಸ್ವಂತ ಕೋಡನ್ನು ರಚನೆ ಮಾಡಿರುವೆ. ಆ ಕೋಡ್ ನಿಮಗೆ ಖಂಡಿತವಾಗಿ ಭಾಳಷ್ಟು ಇಷ್ಟ ಆಗುತ್ತೆ ಅಂತ ನಾನು ತಿಳಿದುಕೊಂಡಿರುವೆ. ಆದ ಕಾರಣದಿಂದ ಆ ಕೋಡ್ ಏನು ಮಾಡ್ತೀನಿ, ನೇರವಾಗಿ ನಿಮಗೆ ತಿಳಿಸಲು ಇಚ್ಛೆ ಪಡುತ್ತೇನೆ. ನೋಡ್ರಿ, GGMKKT ಅಂದರೆ ಜಿ ಅಂದರೆ ಗುಜರಾತ್, ನಂತರ ಜಿ ಅಂದರೆ ಅದು ಗೋವಾ. ಗೆಳೆಯರೇ, ನಿಮಗೆ ಗೊತ್ತಿರಲಿ, GGMKKT ಅಂದರೆ ಎಂ ಅಂದರೆ ಅದು ಮಹಾರಾಷ್ಟ್ರ ಅಂತ ತಿಳ್ಕೊಬೇಕ್ರಿ. ಸರ್, ಹ್ಯಾಂಗೆ ರೀ, ಮೇಜರಾಂಬೆ ಬರ್ತಲ್ಲ ರೀ ಮತ್ತು ಮಧ್ಯಪ್ರದೇಶ ಬರ್ತಾಯಿತ್ತನ, ಅದನ್ನು ಎರಡೂ ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಎಂನಲ್ಲಿ ಬರೋದೇ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರವನ್ನು ಪಶ್ಚಿಮ ಘಾಟ್ಗಳು ಹಾದು ಹೋಗಿರುವ ರಾಜ್ಯಗಳಲ್ಲಿ ಒಂದು ಪರಿಗಣಿಸಲಾಗಿದೆ. ಎಂ ಅಂದರೆ ಏನ್ರಿ, ಮಹಾರಾಷ್ಟ್ರ. ನಂತರ KKT, ಕೆ ಅಂದರೆ ಕೇರಳ, ನಂತರ ಕೆ ಅಂದರೆ ಅದು ನಮ್ಮ ರಾಜ್ಯವಾಗಿರುವಂಥ ಕರ್ನಾಟಕ, ಅಂತಿಮವಾಗಿ ಟಿ ಅಂದರೆ ಅದು ತಮಿಳುನಾಡು. ಸ್ನೇಹಿತರೆ, ಈ ಕೋಡಿನ ಮುಖಾಂತರ ನೀವು ಕರ್ನಾಟಕ ಅಂದರೆ ವಿತ್ ಮೀನ್ಸ್ ಪಶ್ಚಿಮ ಘಾಟ್ಗಳು ಹಾದು ಹೋಗಿರುವಂಥ ಭಾರತ ದೇಶದ 6 ರಾಜ್ಯಗಳ ಬಗ್ಗೆಯೂ ತಿಳಿದುಕೊಳ್ಳಬಹುದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಭಾಳಷ್ಟು ಕನ್ಫ್ಯೂಸ್ ಆಗಿರುವ ಕ್ವಶನ್ ಅಂದರೆ, ಸರ್ ಪಶ್ಚಿಮ ಘಾಟ್ಗಳು ಇನ್ನೊಂದು ಅರ್ಥ ಏನಂತ ಕರೀತಾರೆ, ಸಹ್ಯಾದ್ರಿ ಘಾಟ್ಗಳು ಅಂತ ಕರೀತಾರೆ, ಸಹ್ಯಾದ್ರಿ ಘಾಟ್ ಅಂತ ಕರೀತಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸುತ್ತಿರುವ ಈ ಇದಕ್ಕೆ ಏನಂತ ಕರೀತಾರೆ, ಪಶ್ಚಿಮ ಘಾಟ್ ಅಂತ ಕರೀತಾರೆ. ಗೆಳೆಯರು, ನಿಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಪಶ್ಚಿಮ ಘಟ್ಟ ಆಗಿರ್ಬೋದು ಅಥವಾ ಸಹ್ಯಾದ್ರಿ ಘಟ್ಟಗಳಾಗಿರ್ಬೋದು, ಅತ್ಯಂತ ಹೆಚ್ಚಿಗೆ ಹೊಂದಿರುವ ಅದು ರಾಜ್ಯ ಅಂದರೆ ನಾವು ಮಹಾರಾಷ್ಟ್ರ ಅಂತ ಕೇಳ್ತೀವಿ. ಮಹಾರಾಷ್ಟ್ರ ಅತ್ಯಂತ ಅಧಿಕ ಹೊಂದಿರುವುದಾದರೆ ಮಹಾರಾಷ್ಟ್ರ. ಸರ, ಕಡಿಮೆ ಹೊಂದಿರುವುದಾದರೆ ಅದು ಗೋವಾ. ಅಧಿಕ ಅಂದರೆ ಮಹಾರಾಷ್ಟ್ರ, ಕಡಿಮೆ ಅಂದರೆ ಅದು ಗೋವಾ. ಇಷ್ಟು ಅಂಶ ಕ್ಲಿಯರ್ ಐತ್ರಿ. ನಿಮಗೆ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗೇನು ನಂತರ ಅವಧಿಯಲ್ಲಿ ನಾನು ಇದರ ಬಗ್ಗೆ ಇನ್ನೊಂದು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ. ಇದರ ರಚನೆಯಾಗಿರುವ ಸಮಿತಿಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳ ಬಗ್ಗೆ ನಾನು ಇನ್ನೊಂದು ತರಗತಿಯಲ್ಲಿ ನಿಮಗೆ ತಿಳಿಸಲು ಇಚ್ಛೆ ಪಡುತ್ತೇನೆ ಎಂಬ ಮಾತನ್ನು ಹೇಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದೇ ಅದರಲ್ಲಿ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಜೊತೆಯಾಗಿಯೇ ನಿಮ್ಮ ಗೆಳೆಯರ ಅಥವಾ ನಿಮ್ಮ ಮಿತ್ರ ಯಾರಾದರೂ ಭೀ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಎಂಬ ಮಾತನ್ನು ಹೇಳುತ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.